ಶ್ರೀರಾಮ ಸಮರ್ಥ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿದೇಹಾಪರಿಚಾಲವೂನೀ ಪ್ರಪಂಚ ಮುಮುಕ್ಷೂ ಜನಾಲಾಗಿ ಅಧ್ಯಾತ್ಮಚರ್ಚಾ ಕರೋನಿ ಬಹುಲೋಕಜೇ ಮೇಳವೀತಿ. ನಮಸ್ಕಾರ ತ್ಯಾ ಬ್ರಹ್ಮಚೈತನ್ಯಮೂರ್ತಿ ಅಲಂಕಾಪುರಿ ಪುಣ್ಯಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನರಾಜಾ ಸುಪಾತ್ರ ತಯಾ ಆಠವೀತಾ ಮಹಾಪುಣ್ಯರಾಶಿ. ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಜೈ ಜೈ ರಾಮಕೃಷ್ಣ ಹರಿ. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಸಂಪುಟ 29. ಜೈಸೇ ಕಾ ಸ್ವಪ್ನ ಮೋಹ ತೋ ಏಕಾಕಿ ದೇಖಿಜೆ ಬಹುವಾ ತೋ ಚಿಪಾಡು ಆತ್ಮಯ ಸ್ಮರಣೆ ವೀಣ ಅಸೇ. ಯಾವ ರೀತಿ ಸ್ವಪ್ನದ ಅವಸ್ಥೆಯಲ್ಲಿ ತನ್ನನ್ನೇ ಅನೇಕವಾದಂತೆ ನೋಡುವ ನರರಲ್ಲಿ ಅದೇ ಪರಿಸ್ಥಿತಿ ಉಂಟಾಗುವುದು ಆತ್ಮನಲ್ಲಿ ಸ್ಮರಣಾಭಾವದಲ್ಲಿ. ಯಾವ ರೀತಿಯಾಗಿ ಸ್ವಪ್ನಾವಸ್ಥೆಯಲ್ಲಿ ಮನುಷ್ಯನು ತನ್ನನ್ನು ತಾನು ಅನೇಕವಾದಂತೆ ನೋಡುತ್ತಾನೆಯೋ ಅದೇ ರೀತಿಯಾಗಿ ಆತ್ಮವಿಸ್ಮರಣೆಯಾದಾಗ ಆತ್ಮನಲ್ಲಿ ಅನೇಕತೆಯನ್ನು ನೋಡುತ್ತಾನೆ. ಹೇಚಿಯಾನೇಕ ಭ್ರಾಂತಿ ಪ್ರಮೇಯ ಉಪಲಬ್ಧು ಪುಢತಿ ಪರೀತು ಪ್ರತೀತಿ ಯಾಚಿಘೇಪ. ಇದೇ ಇನ್ನೊಂದು ಭ್ರಮವು, ಇದೇ ಸಿದ್ಧಾಂತ ಮುಂದೆ ಹೇಳುವೆವು, ಆದರೆ ನಿನಗೆ ಇದೇ ಅನುಭವವು ಮನಸ್ಸಿನಲ್ಲಿ ಗಟ್ಟಿಯಾಗಿರಬೇಕು. ನಿಜವಾಗಿಯೂ ಇದೇ ಇನ್ನೊಂದು ಪ್ರಕಾರದ ಭ್ರಮವಾಗಿರುತ್ತದೆ, ಆದರೆ ಇದೇ ಸಿದ್ಧಾಂತವನ್ನು ನಾವು ಮುಂದೆ ಹೇಳುತ್ತೇವೆ. ಒಟ್ಟಿನಲ್ಲಿ ನಿನಗೆ ಇದೇ ಅನುಭವವು ನಿನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿರಬೇಕು. ತರೀಮಾ ಝೀಹೇ ಗೃಹಿಣಿ ಅನಾದಿ ತರುಣಿ ಅನಿರ್ವಾಚ್ಯ ಗುಣಿ ಅವಿದ್ಯಾಹೇ. ಆದರೆ ನನ್ನ ಈ ಗೃಹಿಣಿ ಅನಾದಿಯಾಗಿದ್ದು ತರುಣಿ ಅನಿರ್ವಾಚ್ಯ ಹಾಗೂ ಗುಣಿ ಈ ಅವಿದ್ಯೆಯು ನನ್ನ ಗೃಹಿಣಿಯಾಗಿರುತ್ತಾಳೆ. ಇವಳು ಅನಾದಿಯಾಗಿದ್ದರೂ ತರುಣಿಯಾಗಿರುತ್ತಾಳೆ, ಅದರಂತೆ ಅನಿರ್ವಚನೀಯಳಾಗಿರುತ್ತಾಳೆ ಹಾಗೂ ತ್ರಿವಿಧ ಗುಣಗಳಿಂದ ಕೂಡಿಕೊಂಡವಳಾಗಿರುತ್ತಾಳೆ. ಸತ್ವ ರಜ ತಮ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.